ಜಗತ್ತು ಬದಲಾಗುತ್ತಿದೆ. ಅಂದು ಒರಳುಕಲ್ಲು, ಇಂದು ಮಿಕ್ಸಿ. ಅಂದು ಸ್ನಾನಕ್ಕೆ ಕಡಲೆ ಹಿಟ್ಟು, ಇಂದು ಸ್ನಾನಕ್ಕೆ ಕಡಲೆ ಹಿಟ್ಟಿನ ಸೋಪು. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಗ್ರಾಹಕರಿಲ್ಲದೆ ಕಣ್ಣೀರಿಡ್ತಾ ಇದ್ದಂತಹ ದೆಹಲಿ ಕಾಂತಪ್ರಸಾದ್ ವೃದ್ಧ ದಂಪತಿ ಜೀವನ ಸುಧಾರಿಸಿದ್ದು ಸದ್ಯ ಈ ದಂಪತಿ ಮಾಲ್ವಿಯಾ ನಾಗ್ನಲ್ಲಿ ಹೊಸ ರೆಸ್ಟೋರೆಂಟ್ ಒಂದನ್ನು ಆರಂಭಿಸಿದ್ದಾರೆ. ಈ ವೃದ್ಧ ದಂಪತಿ ಕೊರೋನಾ ಲಾಕ್ಡೌನ್ನಿಂದ ತಮ್ಮ ಹೋಟೆಲ್ಗೆ ಗ್ರಾಹಕರು ಬರ್ತಾ ಇಲ್ಲ ಎಂದು ಕಣ್ಣೀರು ಹಾಕ್ತಾ ಇದ್ದಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ವಿಡಿಯೋ ನೋಡಿದ ಸಮೀಪದ ಗ್ರಾಹಕರು ಡಾಬಾ ಮುಂದೆ ಕ್ಯೂ ನಿಂತಿದ್ದರು. ಅಲ್ಲದೆ ಅನೇಕ ಜನರು ಆ ಡಾಬಾಗೆ ಬೇಕಾದಂತಹ ವಸ್ತುಗಳನ್ನ, ದಿನಸಿ ಸಾಮಗ್ರಿ, ಕೊಡುಗೆಗಳನ್ನ, ಜೊತೆಗೆ ಹಣಕಾಸಿನ ಸಹಾಯವನ್ನು ಕೂಡ ಮಾಡಿದ್ದರು. ಇನ್ನು ಪ್ರಸಿದ್ಧ ಬ್ರ್ಯಾಂಡ್ಗಳಾಗಿದ್ದಂತಹ ಪೆಪ್ಸಿ, ಜೊಮ್ಯಾಟೊ ಹಾಗೂ ಅನೇಕ ಪೇಮೆಂಟ್ ಹಾಗೂ ಸೋಷಿಯಲ್ ಮೀಡಿಯಾ ಆಪ್ಗಳು ಕೂಡ ಬಾಬಾಕಾ ಡಾಬಾಗೆ ಸ್ಪಾನ್ಸರ್ಶಿಪ್ ನೀಡಲು ಮುಂದೆ ಬಂದಿದ್ವು. ಈ ಎಲ್ಲ ಕಾರಣಗಳಿಂದ 80ರ ಹರೆಯದ ವೃದ್ಧ ದಂಪತಿಯ ಜೀವನ ಬದಲಾಗಿದ್ದು ಇದೀಗ ತಮ್ಮದೇ ಆದಂತಹ ಸುಸರ್ಜಿತವಾದ ಆಕರ್ಷಕ ರೆಸ್ಟೋರೆಂಟ್ ಅನ್ನು ಆರಂಭಿಸಿದ್ದಾರೆ.